साईराम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे कळेद संचिकेयिंद विद्यार्थिगळिगू मत्ते लेक्चरर्स के उपन्यासकरिगे केलु विद्येलिरबहुदु ज्ञानदल्ले इरबहुदु कीर्ति जय यशस्सु आत्मविश्वास आत्मस्थैर्यगळल्लि ಕೊರತೆಗಳುಂಟಾದಾಗ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಇಂಜೆಕ್ಷನ್ನು ಟಾನಿಕು ಮಾತ್ರೆ ಯಾವುದೂ ಇಲ್ಲ. ಯಾವಾಗ ಬುಧ ಗುರು ನೀಚನಾದಾಗ, ಶನಿ ಸೂರ್ಯ ಗುರು ನೀಚರಾದಾಗ ವಿದ್ಯಾರ್ಥಿಗಳಲ್ಲೇ ಆಗಲಿ ಲೆಕ್ಚರರ್ಸಲ್ಲೇ ಆಗಲಿ ಭಾಳಷ್ಟು ತೊಂದರೆಗಳಾಗುತ್ತದೆ ಅಂತ ನಾನು ಕೀರ್ತಿ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ಜ್ಞಾನ ದಕ್ಷಿಣಾಮೂರ್ತಿಯವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಬಹುಶಃ ಈ ಮೂರು ಎಪಿಸೋಡ್ಸ್ ನೋಡಿದವ್ರಿಗೆ ಇವತ್ತಿನ ಸಂಚಿಕೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಮನುಷ್ಯನಿಗೆ ಎರಡು ಸಂಪತ್ತು ಭಾಳ ಇಂಪಾರ್ಟೆಂಟ್. ಮೊದಲನೇದು ಆರೋಗ್ಯ, ಅವನು ಓದಕ್ಕೆ ಬರಲಿ ಬರದೇ ಇರಲಿ, ಅವನು ವಿದ್ಯಾವಂತನೋ ವಿದ್ಯಾವಂತನೋ ಆರೋಗ್ಯ ಚೆನ್ನಾಗಿರಬೇಕು. ಇರೋಷ್ಟು ದಿವಸ ಆರೋಗ್ಯವೇ ಮಹಾ ಸಂಪತ್ತು. ಆಮೇಲೆ ಎರಡನೇದು ಜ್ಞಾನ ಸಂಪತ್ತು. ಜ್ಞಾನ ಇದ್ದಾಗಲೇ ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡೋದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು ಜ್ಞಾನ ಇದ್ದಾಗ. ಜ್ಞಾನ ಇದೆ, ಬುದ್ಧಿ ಇಲ್ಲ, ಗಳಿಸಿದ್ದನ್ನು ಉಪಯೋಗಿಸೋಕ್ಕೆ ನಮಗೆ ಚಾಣಾಕ್ಷತೆ ಇಲ್ಲ ಅಂದ ಬುಧ. ಜ್ಞಾನಕ್ಕೆ ಅಧಿಪತಿ ಗುರುಗ್ರಹ. ಅದನ್ನು ವಿನಿಯೋಗ ಮಾಡಿಕೊಳ್ಳಿಕ್ಕೆ ಬುಧನ ಅನುಗ್ರಹ ಬೇಕು. ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ, ಶನಿ ಧೈರ್ಯಕಾರಕ, ಸೂರ್ಯ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ಕೊಡೋದು, ಆತ್ಮಕಾರಕ ದೇಹಕಾರಕ ಸೂರ್ಯ. ಇವರು ನಾಲ್ಕು ಜನರು ಒಟ್ಟಿಗೆ ಇದ್ದಾಗಲೇ ಮಾತ್ರ ಅವನು ಮಹಾವಿದ್ಯಾವಂತ, ಹಣವಂತ, ಜ್ಞಾನವಂತ, ಬುದ್ಧಿವಂತ ಅಂತ ಹೇಳೋದು ನಾವು. ಈ ನಾಲ್ಕು ಗ್ರಹಗಳ ಸಂಯೋಗವೇ ಒಬ್ಬ ಮನುಷ್ಯನ ಪಂಡಿತ, ಮೇಧಾವಿ, ಸ್ಕಾಲರ್ ಅಂತ ಕರೀತಾರೆ. ಇದನ್ನೆಲ್ಲ ನಾವು ಪಡ್ಕೋಬೇಕು ಅಂತಂದರೆ ಪೂರ್ವಜನ್ಮದ ಒಂದು ಸುಕೃತ ಇರಬೇಕು, ಗುರುವಿನ ಅನುಗ್ರಹ ಇರಬೇಕು. ಯಾರು ಪೂರ್ವಜನ್ಮ ಗುರುಗಳನ್ನು ಆರಾಧಿಸ್ತಾರೋ, ಗುರುಗಳನ್ನ ಸೇವೆ ಮಾಡ್ತಾರೋ, ಗುರುಗಳಿಗೆ ಪ್ರೀತಿಸ್ತಾರೋ, ಗುರುಗೆ ಶರಣ ಆಗ್ತಾರೋ, ಅವ್ರಿಗೆ ಜನ್ಮ ಜನ್ಮಾಂತರದಲ್ಲೂ ಬುಧ ಮತ್ತು ಗುರು ಶನಿ ಸೂರ್ಯ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ ಜಾತಕದಲ್ಲಿ. ಅಂದರೆ ಬುದ್ಧಿವಂತರು, ಜ್ಞಾನವಂತರು ಮತ್ತು ಪಂಡಿತರು, ವಿದ್ಯಾವಂತರು ಉತ್ತಮವಾದಂಥ ವಿದ್ಯಾವಂತ, ವಿದ್ವಾಂಸರು ಮಹಾ ಉನ್ನತವಾದಂಥ ವಿದ್ವಾಂಸ, ಸ್ಕಾಲರ್ಸ್ ಅತಿ ದೊಡ್ಡ ಸ್ಕಾಲರ್ಸ್ ಅಂತ ಕರೀತಾರೆ. ಇದಕ್ಕೆಲ್ಲ ಕೊಡೋರು ಯಾರು ಗೊತ್ತಾ? ದಕ್ಷಿಣಾಮೂರ್ತಿಯವರು ಅಂಥೇಳಿ ನಾನು ಮೇಧಾ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ಜ್ಞಾನ ದಕ್ಷಿಣಾಮೂರ್ತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನನಗೊಂದು ಪತ್ರ ಬರೆದಿದ್ದಾರೆ ಒಬ್ಬರು, ಅವರು ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಅವರು ಅಸ್ತಮದಲ್ಲಿ ನರಳ್ತಾ ಇದ್ದಾರಂತೆ. ಅಸ್ತಮ, ಅವರಿಗೆ ಅಸ್ತಮ ಹೆಂಗೆ ಬಂತು ಅಂತ ಕೇಳಿದಾಗ ಅವ್ರ ತಂದೆಗೂ ಇತ್ತು, ತಾತನಿಗೂ ಇತ್ತಂತೆ. ಅಸ್ತಮ ಕ್ಷಯರೋಗ, ಕುಷ್ಠರೋಗ, ಪಿಟ್ಸು, ಲಕ್ವಾ ಇವೆಲ್ಲ ವಂಶ ಪಾರಂಪರ್ಯ ಜೀನ್ಸಲ್ಲಿ ಬರೋವಂಥ ರೋಗಗಳು. ಇದಕ್ಕೆ ಪ್ರಾರಬ್ಧ ರೋಗಗಳು ಅಂತ ಕರೀತಾರೆ. ಕರ್ಮ ವಂಶ ಗೋತ್ರದಲ್ಲಿ ಹುಟ್ಬಿಟ್ಟಿರ್ತೀವಿ, ಅಸ್ತಮ ಗೋತ್ರದಲ್ಲೇ ಹುಟ್ಬಿಟ್ಟಿರ್ತೀವಿ, ಕುಷ್ಠರೋಗ ಬರೋ ರೋಗದಲ್ಲೇ ಹುಟ್ಬಿಟ್ಟಿರ್ತೀವಿ, ಕ್ಷಯರೋಗ ಬರೋ ಗೋತ್ರದಲ್ಲೇ ಹುಟ್ಬಿಡ್ತೀವಿ. ಆ ಪಾಪ ಆ ಜೀನ್ಸ್ ಜೆನೆಟಿಕ್ಸ್ ಥಿಯರಿ ಪ್ರಕಾರ, ಕ್ರೋಮೋಸೋಮ್ಸ್ ಪ್ರಕಾರ, ನಾವು ಡಿಆಕ್ಸಿರೈಬೋನ್ಯೂಕ್ಲಿಕ್ ಪ್ರಕಾರ ನಾವು ಆ ಕೆಲವು ಕಾಯಿನ ತಾಯಿಂದನೋ ತಂದೆಯನ್ನೋ ಪಡ್ಕೊಂಬಂದ್ಬಿಟ್ಟಿರ್ತೀವಿ. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಟೀಚ್ ಮಾಡ್ತಾರೆ. ಅವ್ರಿಗೆ ಅಸ್ತಮ ಇದೆಯಂತೆ. ಅವ್ರಿಗೆ ಪಾಠ ಮಾಡೋಕ್ಕೆ ಕ್ಲಾಸ್ ರೂಮಲ್ಲಿ ಹೋದಾಗ ಒಂಥರ ಭಯ ಬಂದ್ಬಿಡುತ್ತಂತೆ. ರೂಮಲ್ಲಿ ಕೂತ್ಕೊಂಡು ಹುಡುಗರ ಜೊತೆ ಮಾಡುವಾಗ ಏನೂ ಪ್ರಾಬ್ಲಮ್ ಇಲ್ಲ, ಕ್ಲಾಸಲ್ಲಿ ನಿಂತ್ಕೊಂಡು ಪಾಠ ಮಾಡಬೇಕಾದ್ರೆ ಅವ್ರಿಗೆ ಒಂಥರ ಭಯ ಜಾಸ್ತಿ ಆಗತ್ತಂತೆ. ನನಗೆ ಪಾಠ ಮಾಡೋಕ್ಕೆ ಮೂಡಿಲ್ಲ, ಮನಸ್ಸು ಬರಲ್ಲ, ನಂಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಆದರೆ ವಿದ್ಯಾರ್ಥಿಗೆ ಹೇಳೋಕ್ಕೆ ನಂಗೆ ಕೆಲ ಆಗ್ತಿಲ್ಲ. ಯಾಕಂತಂದರೆ ಅವ್ರಿಗೆ ಅಸ್ತಮ ಕಾಯಿಲೆ ಇದೆ. ಅಸ್ತಮ ದಮ್ರೋಗ, ಬ್ರಾಂಕಿಯಾಟಿಕ್ಸ್ ಅಂತಾರೆ. ಕ್ಲಾಸ್ ರೂಮ್ ಹೋದ ತಕ್ಷಣ ಕಿಟಕಿ ಎಲ್ಲ ಓಪನ್ ಮಾಡಿರ್ತಾರೆ, ಕಿಟಕಿಯಿಂದ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ. ಇವ್ರಿಗೆ ತುಂಬ ತಣ್ಣಗಾಯಿತು ಅಂತಂದರೆ ಇವ್ರಿಗೆ ಅಸ್ತಮ ಶುರುವಾಗತ್ತಂತೆ. ಬೋರ್ಡನ್ನು ಒರೆಸ್ಬೇಕಾದ್ರೆ, ಬೋರ್ಡ್ ಒರೆಸ್ಬೇಕಾದ್ರೆ ಚಾಕ್ ಪೀಸಲ್ಲಿ ಬರೆದಿದ್ದಾರೆ, ಅದು ಒರೆಸ್ಬೇಕಾದ್ರೆ ಆ ಡಸ್ಟ್ ಬಂದ ತಕ್ಷಣ ಅವರಿಗೆ ಸೀನ್ ಅಂತ ಶುರುವಾಗಿಬಿಡ್ತದಂತೆ. ಅವರು ಟೇಬಲ್ ಮೇಲೆ ತುಂಬ ಧೂಳಿರುತ್ತೆ, ಅದ್ಮೇಲೆ ಪುಸ್ತಕ ಇಟ್ಬಿಡ್ತಾರೆ, ಅಟೆಂಡೆನ್ಸ್ ರಿಜಿಸ್ಟರ್ ಅಥವಾ ಯಾವುದೋ ಒಂದು, ಅದು ಇಟ್ಟ ತಕ್ಷಣ ಪಟ್ಟಂತ ಅದ್ರಲ್ಲಿ ಆದಂಥ ಧೂಳು ಹಿಂಗೆ ಇಟ್ಟ ತಕ್ಷಣ ಆ ಧೂಳು ಮೇಲೆ ಇಡಿದಾಗ ಧೂಳು ಇವ್ರು ಮೂಗೋಗಿ ಇವರಿಗೆ ಅಸ್ತಮ ಶುರುವಾಗುತ್ತೆ, ವೀಸಿಂಗ್ ಶುರುವಾಗತ್ತೆ.
ನಾಲ್ಕನೇದು ಅವರೇನಾದರೂ ಮೂಗಿಗೆ ಅದೇನು ಸ್ಪ್ರೇ ಮಾಡ್ಕೊಳ್ತಾರಂತೆ, ಅದು ಮಾಡ್ಕೊಳ್ಳದೆ ಹೋಗ್ಬಿಟ್ಟ ಅಂತಂದರೆ ಒಳಗಡೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತಂತೆ. ಇನ್ನೊಂದು ನಾಲ್ಕನೇ ರೀಸನ್ ಏನಂತಂದರೆ ಅಲ್ಲೆಲ್ಲಿ ಯಾರಾದರೂ ಹುಡುಗರು ಈ ಪರ್ಫ್ಯೂಮ್ ಸೆಂಟು ಸೆಂಟ್ ಹಾಕೊಂಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಆ ಸೆಂಟ್ ಸ್ಮೆಲ್ಗೆ ಇವ್ರಿಗೆ ವೀಸಿಂಗ್ ಶುರುವಾಗ್ತದೆ. ಏಯ್ ನೀವ್ಯಾರು ಸೆಂಟ್ ಹಾಕೊಂಬರ್ಬೇಡ್ರಪ್ಪ ಅಂತ ಹೇಳೋಕ್ಕಾಗಲ್ಲ ಮೇಷ್ಟ್ರು, ಯಾಕಂದರೆ ಅವ್ರ ಇಚ್ಛೆ ಅದು, ಅವ್ರ ಪರ್ಸ್ನಲ್ ಅದು. ನನಗೆ ಅಸ್ತಮ ಇದೆ, ನಾಳೆಯಿಂದ ಯಾರು ಸೆಂಟ್ ಹಾಕೊಂಬರ್ಬೇಡ್ರಿ ಅಂತ. ಯಾವುದೋ ಒಂದು ಮುಸ್ಲಿಂ ಹುಡುಗ ಸೆಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ, ಆ ಹುಡುಗ ಸೆಂಟ್ ಹಾಕಿದ್ದಾನೆ, ಆ ಸ್ಮೆಲ್ಲಿಗೆ ಇವ್ರಿಗೆ ವೀಸಿಂಗ್ ಶುರು ಆಗಿಬಿಡುತ್ತದೆ. ನೋಡಿ, ಇದು ಟೀಚರು ಪಾಠ ಮಾಡೋಕ್ಕೆ ಆಸೆ, ಅದೇ ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲ, ಹೆಲ್ತ್ ಬಿಡ್ತಿಲ್ಲ. ಇನ್ನೊಂದು, ಆ ರೂಮಲ್ಲಿ ಕಸ ಗುಡಿಸಿ ಎಷ್ಟು ದಿನ ಆಗುತ್ತೆ ಅನ್ನೋ ಅಂತಿಲ್ಲ, ಹುಡುಗರು ಪಟ ಪಟ ಅಂತ ಓಡಾಡ್ತಿರ್ತಾರೆ ಹಂಗೆ ಇಲ್ಲಿಂದಲ್ಲಿ ಹೋದಾಗ. ಅಲ್ಲಿ ಹೋದಾದಾಗ ಅಥವಾ ಯಾರಾದರೂ ಸುಮ್ಮನೆ ಅಲ್ಲಿ ಒಂದು ಸಲ ಕಾಲು ಪಟ್ಟಂತ ಏನೋ ತಟ್ಟಿದಾಗ ಅಲ್ಲಿ ನೆಲದ ಮೇಲೆ ಧೂಳು ಮೇಲೆ ಇರ್ತಾ ಧೂಳು ಮೂಗು ಹೋಗಿ ಇವ್ರಿಗೆ ಅಸ್ತಮ ಕ್ರಿಯೇಟ್ ಮಾಡುತ್ತೆ. ಒಬ್ಬ ಲೆಕ್ಚರರ್ಗೆ ಪಾಠ ಮಾಡೋಕ್ಕೆ ಅಂತ ಹೋದಾಗ ಆರೋಗ್ಯ ಇಲ್ಲ, ಇವ್ರಿಗೆ ಈ ಕಾಯಿಲೆ ಆಗಿ ಬಂತು, ತಂದೆಗಿತ್ತಂತೆ. ಅವ್ರ ತಂದೆಗೆ ಹೆಂಗೆ ಬಂತು, ಅವ್ರ ಅವ್ರದ್ದು ತಂದೆ ಅಂದರೆ ಇವ್ರು ತಾತನಿಗೂ ಅಸ್ತಮ, ಅಪ್ಪನಿಗೂ ಅಸ್ತಮ, ಇವನಿಗೂ ಅಸ್ತಮ. ಈ ಎಲ್ಲ ಅಸ್ತಮ ರೋಗ, ಮೈಗ್ರೇನು, ವರ್ಟಿಗೋ ಅಂತ ತಲೆಸುತ್ತ ಬರೋದು, ಆಮೇಲೆ ಕ್ಷಯ ರೋಗ, ಶ್ವಾಸಕೋಶದಲ್ಲಿ ಕೆಲವು ಪ್ರೊಫೆಸರ್ಸು ಲೆಕ್ಚರ್ಸು ತುಂಬ ಸಿಕ್ಕಾಪಟ್ಟೆ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಅವ್ರಿಗೆ ಏದು ಉಸಿರು, ಅವ್ರಿಗೆ ಅಸ್ತಮ ಅಲ್ಲ ಮಾತಾಡೋಕ್ಕಾಗಲ್ಲ, ಕಫ ಬರ್ತಾ ಇರ್ತದೆ, ಮಾತು ಮಾತಾಡ್ತಾ ಕಫ ಬರ್ತಾ ಇರ್ತದೆ, ಪಾಠ ಮಾಡುವಾಗ ಕಫ ಬರ್ತಾ ಇರ್ತದೆ ಅಂತ ಇರಬೇಕು. ಪಾಠ ಮಾಡುವಾಗ ಹುಡುಗರೆಲ್ಲ ನಗ್ತಾರೆ, ಏನು ಈ ಮೇಷ್ಟಿಗೆ ಈ ರೋಗ, ಈ ಮೇಷ್ಟಿಗೆ ಹಿಂಗಿದೆಯಲ್ಲಪ್ಪ ಅಂಥೇಳಿ. ಮನೆಯಲ್ಲಿ ಟ್ಯೂಷನ್ ಮಾಡೋರಿಗೂ ಪಾಠ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಊದುಬತ್ತಿ ಹಚ್ಚಿಬಿಟ್ರೆ ಮನೆಯೊಳಗೆ, ಹುಡುಗರಿಗೆಲ್ಲ ಕೂಸ್ಕೊಂಡು ಪಾಠ ಮಾಡ್ತಿರ್ತಾರೆ ಮನೆ ಹೋಮ್ ಟ್ಯೂಷನ್ನು, ಅಲ್ಲೆಲ್ಲ ಊದುಬತ್ತಿ ಹಚ್ಚಿಬಿಡ್ತಾರೆ, ಅಲ್ಲೇನೋ ಒಂದು ಆರ್ತಿ ಆಗುತ್ತೆ ಅಥವಾ ಒಂದು ಕಸ ಗುಡಿಸ್ತಾರೆ, ಸಾಂಬ್ರಾಣಿ ಒಗ್ಗರೆ ಏನೋ ಒಂದು ಒಗ್ಗರಣೆ ಹಾಕ್ದಾಗ ಏನೋ ಕಬ್ ಬಂದು ಅಲ್ಲಿ ಒಂಥರ ಅಸ್ತಮ, ಅವ್ರಿಗೊಂಥರ ಮೈಗ್ರೇನು, ವಾಂತಿ, ವಾಕರಿಕೆ, ತಲೆಸೊತ್ತು, ಹೊಟ್ಟಿಗೋತ ಅದೊಂದು ಕಾಯಿಲೆ. ಹೀಗೆ ಪಾಠ ಮಾಡೋ ಮೇಷ್ಟ್ರಿಗೆ ಆರೋಗ್ಯ ಸರಿ ಇಲ್ಲ, ಹಾಗಾದ್ರೆ ಅದನ್ನು ಏನು ಪ್ರಾಬ್ಲಮ್ ಇದೆ ಅನ್ನೋದು ಒಂದು ವಿಚಾರ. ಆರೋಗ್ಯವೇ ಸರಿ ಇಲ್ಲ ಅಂತಂದಾಗ ಜ್ವರ ಬರ್ತಿರ್ತದೆ ಕೆಲವರಿಗೆಲ್ಲ, ಆಮೇಲೆ ಕ್ಷಯ ರೋಗ ಇರ್ತದೆ, ಕೆಮ್ತಾರೆ, ಕಫ ಬರ್ತಿರ್ತದೆ, ಟಿ ಬಿ ರೋಗ ಇರುತ್ತೆ ಕೆಲವರಿಗೆ ಲೆಕ್ಚರರ್ಸು, ಮತ್ತು ಇನ್ನೇನೋ ಒಳಗಡೆ ಏನೋ ಅಪೆಂಡಿಸೈಟಿಸ್ ಪ್ರಾಬ್ಲಮ್ಮು, ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ಕಿಡ್ನಿ ದೋಷನು, ಏನೋ ಒಂದು ಪ್ರಾಬ್ಲಮ್ಮು, ಕ್ರಿಯಾಟಿನಿನ್ ಡಿಸಾರ್ಡರ್ಸ್ ಇರ್ತದೆ, ಮೈಗ್ರೇನು, ಫೋಬಿಯಾ, ಮತ್ತು ಇನ್ನೇನೋ ಮನೇಲಿ ತಾಪತ್ರೆಯಿಂದ ತಲೆ ಯಾವೋ ಒಂದು ಚಿಂತೆಯಿಂದ ಅವ್ರಿಗೆ ಆರೋಗ್ಯ ಕೆಟ್ಟಿರುತ್ತೆ, ಆರೋಗ್ಯದಲ್ಲಿ ಪಾಠ ಮಾಡೋಕ್ಕಾಗ್ತಿಲ್ಲ, ಆರೋಗ್ಯವೇ ದೊಡ್ಡ ಮಹಾಭಾಗ್ಯ, ಆಮೇಲೆ ಜ್ಞಾನ. ಈ ಥರ ಸಿಚುಯೇಷನ್ ಇರೋವಂಥ ಲೆಕ್ಚರರ್ಸು ಆರೋಗ್ಯ ಇಲ್ಲದೇ ಪಾಠ ಮಾಡೋಕ್ಕಾಗ್ತಿಲ್ಲ, ಹೀಗಾಗಿ ಅವ್ರ ಸ್ಥಾನಮಾನ ಕೀರ್ತಿ ಎಲ್ಲ ಧಕ್ಕೆ ಬರ್ತಿರ್ತದೆ ಈ ರೋಗಬಾಧೆಯಿಂದ. ಹಾಗಾದರೆ ಇದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ. ಯಾವುದೇ ಒಬ್ಬ ಗುರುಗಳಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಅವರಿಂದ ಒಳ್ಳೆ ವಿದ್ಯೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವರು ಒಳ್ಳೆ ಜ್ಞಾನಿ, ವಿದ್ಯೆ ತಿಳ್ಕೊಂಡಿದ್ದಾರೆ, ಸಬ್ಜೆಕ್ಟ್ ಬಗ್ಗೆ ಜ್ಞಾನ ಇದೆ, ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ ಅವರು, ಆದರೆ ಆರೋಗ್ಯ ಬಿಡ್ತಾ ಇಲ್ಲ. ನಾನಿದ್ದಾಗ, ನಾನು ಇಂಜಿನಿಯರಿಂಗ್ ಮಾಡುವಾಗ ಒಬ್ಬರು ಪ್ರೊಫೆಸರ್ ಪಾಪ ಅವರಿಗೆ ಮೂಗಲ್ಲಿ ದುರ್ಮಾಂಸ ಬೆಳ್ಕೊಂಬಿಟ್ಟಿತ್ತು. ನಾನು ಇಂಜಿನಿಯರಿಂಗ್ ಮಾಡುವಾಗ, ನಾನು ಸೆಕೆಂಡ್ ಇಯರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಆ ಲೆಕ್ಚರರ್ಗೆ ಮೂಗಲ್ಲಿ ಒಂದು ದುರ್ಮಾಂಸ, ಅದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಪಾಲಿಬ್ ಅಂತ ಕರೀತಾರೆ, ದುರ್ಮಾಂಸ ಅಂತ. ಅದು ಯಾಕೆ ಅವರು ಆಪ್ರೇಷನ್ ಮಾಡಿ ತೆಗೆಸ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ, ಅವ್ರು ಪಾಠ ಮಾಡಬೇಕಾದ್ರೆ ಒಂದು ಪದ ಇನ್ನೊಂದು ಪದ ಹೇಳೋಕ್ಕಷ್ಟು ತುಂಬ ಅಂದ್ಕೊಂಡು ಪಾಠ ಮಾಡೋರು. ಅದು ಹುಡುಗರಿಗೆಲ್ಲ ಒಂಥರ ಗೇಲಿ ಆಗ್ತಿತ್ತು, ಅವ್ರ ಬಗ್ಗೆ ಮಿಮಿಕ್ರಿ ಮಾಡೋರು ಈ ಥರ. ಅವ್ರಿಗೆ ಮೂಗು ಬ್ಲಾಕ್, ಯಾಕೆಂದರೆ ಅವರು ಬಾಯಲೆ ಉಸಿರಾಡಬೇಕು, ಬಾಯಲೆ ಉಸು ಬಿಡಬೇಕು, ತೊಗೋಬೇಕು, ಮೂಗಲ್ಲಿ ಬ್ಲಾಕ್ ಆಗಿಬಿಟ್ಟಿತ್ತು. ರಾತ್ರಿ ಹೊತ್ತು ಅಂತೂ ನಿದ್ದೆ ಮಾಡೋದು ಭಾಳ ಕಷ್ಟ, ಯಾಕಂದರೆ ಮೂಗಲ್ಲಿ ಗಾಳಿ ಹೋಗಲ್ಲ, ದುರ್ಮಾಂಸ ಬೆಳ್ಕೊಂಡಿದೆ. ಈ ಸೈನಸ್ ಅಂತ, ಇಲ್ಲೆಲ್ಲ ಸೈನಸ್ ಅಂತ, ಇದು ಸೈನಸೈಟಿಸ್ ಅಂತ, ಇದಕ್ಕೊಂದು ಕಾಯಿಲೆ ಸೈನಸೈಟಿಸ್ ಅಂತ. ಅದು ಮೂಗಲ್ಲಿ ಬ್ಲಾಕ್ ಆಗಿಬಿಟ್ರೆ ಹೋಗಲಿ ಉಸಿರು ಬರಲ್ಲ, ಉಸಿರು ತೊಗೊಳಕ್ಕಾಗಲ್ಲ, ಮಾತಾಡುವಾಗೆಲ್ಲ ಮೂಗಲ್ಲಿ ಒಂಥರ ಪ್ರೊನೌನ್ಸೇಷನ್ ಚೆನ್ನಾಗಿ ಬರಲ್ಲ. ಅವ್ರಿಗೆ ಯಾವಾಗಲೂ ಮೂಗೇ ಡಿಸ್ಟರ್ಬೆನ್ಸ್ ಮಾಡ್ತಿದ್ರು. ಕೊನೆಗೆ ಅವ್ರಿಗೆ ಇಲ್ಲೆಲ್ಲ ತಲೆನೋವು ಬರೋದು, ತಲೆಭಾರ, ಆಮೇಲೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಇದು ಮೈಗ್ರೇನ್ ಕನ್ವರ್ಟ್ ಆಗ್ತಾಯಿತ್ತು. ಇನ್ನೊಬ್ಬರಿಗೆ ಪಾಪ ಅವ್ರಿಗೆ ಚರ್ಮವ್ಯಾಧಿ ರೋಗ ಆಯಿತು, ಸೋರಿಯಾಸಿಸ್ ಅಂತ ಏನು. ಅವ್ರು ಅವಾಗ ಹಿಂಗೆ ಕೆರ್ಕೊಂಡು ಪಾಠ ಮಾಡೋರು, ಈ ಥರ ಕೆರ್ಕೊಳ್ಳೋದು, ಹಿಂಗೆ ಕೆರ್ಕೊಳ್ಳೋದು, ಇಲ್ಲೆಲ್ಲ ಕೆರ್ಕೊಳ್ಳೋದು, ಹಿಂಗೆ ಕೆರ್ಕೊಂಡು ಕೆರ್ಕೊಂಡು ಪಾಠ ಮಾಡ್ತಿದ್ರು. ನನಗೆ ಇವಾಗ ಅನ್ನಿಸ್ತಾ ಇದೆ, ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ದಿರೋದ್ರಿಂದ ಪಾಠ ಮಾಡಿ ಗೊತ್ತು ಅವ್ರಿಗೆ ಚೆನ್ನಾಗೆ, ಆದರೆ ಅವರು ಅವ್ರಿಗೆ ಕೆಲವು ಹೆಡ್ ಸೋರಿಯಾಸಿಸ್ಸು, ಮತ್ತು ಬಾಡಿ ಸೋರಿಯಾಸಿಸ್ ಇದ್ದಾಗ ಕೆರ್ಕೊಳ್ಳೋದು, ಅಲರ್ಜಿ ಅವ್ರಿಗೆ, ಇಮ್ಯುನಿಟಿ ಸಿಸ್ಟಮ್ಮು
ಡೌನ್ ಆದಾಗ ಕೆಲವರಿಗೆ ರೆಸ್ಟ್ಲೆಸ್ ಆದಾಗ ಸ್ಕಿನ್ ಡಿಸೀಸ್ ಬರುತ್ತೆ ಆಮೇಲೆ ಕೆಲವರು ಡಯಾಬಿಟಿಸ್ ಇತ್ತು ಆಗ ಅವರಿಗೆ ಕೆಲವರಿಗೆ ಲೆಕ್ಚರರ್ಸ್ಗೆ ಡಯಾಬಿಟಿಸ್ ಇದ್ದಾಗ ಅವರಿಗೆ ತಿಂಡಿ ಬಂದು ಪಾಠ ಮಾಡ್ತಾರೋ ಖಾಲಿ ಹೊಟ್ಟೆಲಿ ಬಂದು ಪಾಠ ಮಾಡ್ತಿರ್ತಾರೋ ಗೊತ್ತಾಗಲಿಲ್ಲ ನಾನು ಒಂದೇ ಒಂದು ಸಲ ಎಂ ಎಸ್ ಮಾಡಬೇಕಾದ್ರೆ ಒಬ್ಬರು ಪ್ರೊಫೆಸರ್ ಪಾಪ ವಿಸಿಟಿಂಗ್ ಫ್ಯಾಕಲ್ಟಿ ಬೇರೆ ಕಡೆಯಿಂದ ಬಂದಿದ್ರು ಐಐಟಿಸಿಂದ ಕರೆಸ್ತಾ ಇದ್ದರು ಅವರಿಗೆ ಡಯಾಬಿಟಿಸ್ ಇದೆ ಪಾಪ ಬಿ ಪಿ ನಿಂತು ಅವರಿಗೆ ಇದಕ್ಕೆ ಇದಕ್ಕೆ ಬಿ ಪಿ ಡೌನ ಕುಸಿದ್ ಬಿದ್ದುಬಿಟ್ರು ಆಮೇಲೆ ಅವ್ರಿಗೆ ಆಗಾಗ ಅವರು ಟೆನ್ಷನಲ್ಲಿ ಲೇಟ್ ಆಯಿತು ಅಂತ ಬಂದುಬಿಡ್ತಿದ್ರು ಏನೋ ಗೊತ್ತಿಲ್ಲ ಊಟ ಮಾಡ್ತಿದ್ರು ತಿಂಡಿ ತಿಂತಿರು ಗೊತ್ತಿಲ್ಲ ಶುಗರ್ ಕಮ್ಮಿ ಇತ್ತು ಶುಗರ್ ಡೌನ್ ಆದಾಗ ತಪ್ಪ ಅವರಿಗೆ ತೊಂದರೆ ಆಗ್ತಿತ್ತು ಉಪ್ಸ ಬರ್ತಿತ್ತು ಸುಸ್ತಾಗ್ಬಿಡೋರು ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಕೂರಿಸಿ ನೀರು ಕುಡಿಸಿ ಏನೋ ಮಾಡ್ತಾಯಿದ್ರು ಇದೆಲ್ಲ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀನಿ ಅದರಿಂದ ಆರೋಗ್ಯ ಬಹಳ ಇಂಪಾರ್ಟೆಂಟು ಆರೋಗ್ಯನೇ ಇಲ್ಲ ಅಂದಾಗ ಇದು ಒಂದು ಕಡೆ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ ಕೂತಿದ್ದಾಗ ಕ್ಲಾಸಲ್ಲಿ ಕೂತಿದ್ದಾಗ ಅವ್ರಿಗೂ ಡಸ್ಟ್ ಅಲರ್ಜಿ ಇರ್ತದೆ ಅವ್ರಿಗೂ ತಂದೆಯಿಂದನೋ ತಾಯಿಂದನೋ ಕೆಲವು ರೋಗಗಳು ಗಿಫ್ಟಾಗಿ ಬಂದಿರ್ತದೆ ತಾಯಿ ಕಡೆಯಿಂದ ಅಸ್ತಮ ಬಂದಿರ್ಬೋದು ತಂದೆ ಕಡೆಯಿಂದ ಅಸ್ತಮ ಬಂದಿರ್ಬೋದು ಕೆಲವ್ರಿಗೆ ಮೈಗ್ರೇನ್ ಇರ್ತದೆ ಕೆಲವ್ರಿಗೆ ಕಣ್ಣಿನ ದೋಷ ಇರ್ತದೆ ಸರಿಯಾಗಿ ಬೋರ್ಡ್ ಕಾಣಲ್ಲ ಬೋರ್ಡ್ ಬರೆದಿರೋ ಅಕ್ಷರಗಳು ಕಾಣಲ್ಲ ಕಲರ್ ಸರಿಯಾಗಿ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಕೆಲವರಿಗೆ ಏನು ಹೇಳ್ತಾಯಿದ್ರು ಅಂತ ಕೇಳೋಕ್ಕಲ್ಲ ಕಿವಿನಲ್ಲಿ ಗುಮ್ಮಂತ ಶಬ್ದ ಇರ್ತದೆ ಕಿವಿಲಿ ಪ್ರಾಬ್ಲಮ್ ಇರ್ತದೆ ಕಣ್ಣಲ್ಲಿ ದೋಷ ಇರ್ತದೆ ಕೆಲವರಿಗೆ ತಲೆ ಒಳಗೆ ಪ್ರಾಬ್ಲಮ್ಮು ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಹೀಗೆ ವಿದ್ಯಾರ್ಥಿಗಳಲ್ಲೂ ಆರೋಗ್ಯ ಕಮ್ಮಿ ಟೀಚ್ ಮಾಡೋರಲ್ಲೂ ಆರೋಗ್ಯ ಇರೋದಿಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಆರೋಗ್ಯವೇ ಮಹಾಭಾಗ್ಯ ಅಂತೇಳಿ ಅದಕ್ಕೆ ನಾವು ಓದಿ ವಿದ್ಯಾವಂತರಾಗದವರು ಪರವಾಗಿಲ್ಲ ಒಳ್ಳೆ ಆರೋಗ್ಯ ಬೇಕು ಅದಲ್ಲೂ ಕಷ್ಟಪಟ್ಟು ನಮ್ಮ ಮಗ ದಮ್ಮಿತ್ತು ಅಸ್ತಮ ಆಯಿತು ಅದು ಇಂಜಿನಿಯರ್ ಆದ ನಮ್ಮ ಮಗನಿಗೆ ಏನನ್ನೋ ಸಮಸ್ಯೆ ಇತ್ತು ಆಕ್ಸಿಡೆಂಟ್ ಆಯಿತು ಹೋಗೋಕ್ಕಾಗಲಿಲ್ಲ ಒಂದು ತಿಂಗಳು ಕಾಲೇಜ್ಗೆ ಹೋಗಲಿಲ್ಲ ಒಂದು ತಿಂಗಳು ಆಕ್ಸಿಡೆಂಟ್ ಆಯಿತು ಮೇಷ್ಟೇ ಪಾಠಕ್ಕೆ ಬರಲಿಲ್ಲ ಮೇಷ್ಟಿಗೆ ತುಂಬ ಒಂದು ತಿಂಗಳು ಅಡ್ಮಿಟ್ ಆಗಿದ್ರು ಪಾಠನೇ ಮಾಡಲಿಲ್ಲ ನಮ್ಮ ಹುಡುಗ ಒಂದು ತಿಂಗಳು ಏನೋ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡು ಅಷ್ಟು ಕಾಲೇಜ್ಗೆ ಹೋಗಲಿಲ್ಲ ಹೀಗೆ ಹುಡುಗರಲ್ಲೂ ಆರೋಗ್ಯ ಸಮಸ್ಯೆ ಟೀಚರಲ್ಲೂ ಆರೋಗ್ಯ ಸಮಸ್ಯೆ ಇರ್ತದೆ ಆದರೆ ಡಿಗ್ರಿ ಮಾಡ್ಕೋಬೇಕು ಅಂತ ಹುಡುಗರಿಗೆ ಆಸೆ ನಾನು ಚೆನ್ನಾಗಿ ಪಾಠ ಮಾಡಬೇಕು ಅಂತ ಮೇಷ್ಟ್ರಿಗೆ ಆಸೆ ನೋಡಿ ಇಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕು ಟೀಚರು ಕೂಡ ನಾನು ಟೀಚ್ ಮಾಡಬೇಕು ಅಂತ ಅವನಿಗೆ ಅವ್ನಿಗೆ ಅದೇ ವೃತ್ತಿ ಏನು ಬೇರೆ ಮಾಡೋಕ್ಕಾಗ್ತಿಲ್ಲ ಅದು ಆರೋಗ್ಯ ಬಿಡ್ತಿಲ್ಲ ಹುಡುಗರಿಗೆ ನಾನು ಪಾಸ್ ಆಗಬೇಕು ಡಿಗ್ರಿ ತೊಗೋಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಏನೋ ಒಂದು ಆಗಬೇಕು ಅಂತ ಬಂದುಬಿಟ್ಟಿದ್ವಿ ಡೊನೇಷನ್ ಕಟ್ಟಿ ಫೀಸ್ ಕಟ್ಟಿ ಬಂದುಬಿಟ್ಟಿದ್ವಿ ಮಾಡೋಕ್ಕಾಗ್ತಿಲ್ಲ ಆರೋಗ್ಯವೇ ಪ್ರಾಬ್ಲಮ್ ಎಕ್ಸಾಮ್ ಮುಗಿಸ್ಕೊಂಡು ಹೋಗೋಕ್ಕೂ ತೊಂದರೆ ಆಗ್ತದೆ ಎಕ್ಸಾಮ್ ಬೇರೆ 9:30 to 12 o'clock ನಾವು ಮನೆ ಬಿಡಬೇಕು 6:30 ತುಂಬ ದೂರ ಕಾಲೇಜು ಬಸ್ಸಲ್ಲಿ ಹೋಗಬೇಕು ತಣ್ಣಗಿರೋ ಗಾಳಿ ಗಾಳಿ ಒಳಗೋಗುತ್ತೆ ಮೂಗು ಬ್ಲಾಕ್ ಆಗುತ್ತೆ ತಲೆನೋವು ಬರುತ್ತೆ ಅಸ್ತಮ ಇದ್ದವ್ರಿಗೆ ಅದೊಂದು ಅಲರ್ಜಿ ಮೈಗ್ರೇನ್ ಇರೋರ್ಗೆ ಅದೊಂದು ಅಲರ್ಜಿ ಅದು ರೊಮಟೆಡ್ ಆರ್ಥರೈಟಿಸು ಕೆಲವು ಪ್ರೊಫೆಸರ್ಸ್ಗೆ ಮೂಳೆ ರೋಗ ಇರ್ತಾರೆ ಆರ್ಥರೈಟಿಸ್ ಸಂಧಿವಾತ ವಾಯುವಾತ ಬಳಪಾಡ್ಕೊಂಡು ಬರೋಕ್ಕಾಗಲ್ಲ ಮೂಮೆಂಟ್ ಮಾಡೋಕ್ಕಾಗಲ್ಲ ಮರ ನಿಂತುಬಿಟ್ಟಿರ್ತದೆ ಕೈ ಕಾಲೆಲ್ಲ ಜಾಯಿಂಟ್ಸ್ ಪೇಯ್ನು ಮಂಡಿ ನೋವು ಬೆನ್ನು ನೋವು ಸರ್ವೆಕಲ್ ಸ್ಪಾಂಡಲ್ಯಾಟಿಸು ಥೊರಾಸಿಕ್ ಪೇಯ್ನು ಲುಂಬರಲ್ ಪ್ರಾಬ್ಲಮ್ಮು ಏನೋ ಒಂದು ದೋಷ ಇರ್ತದೆ ನಿಂತ್ಕೊಂಡು ಪಾಠ ಮಾಡೋಕ್ಕಾಗಲ್ಲ ಗಂಟುಕಟ್ಲೆ ಹುಡುಗರಿಗೆ ಗಂಟುಕಟ್ಟೆ ಕೂತ್ಕೊಳ್ಳೋಕ್ಕಾಗಲ್ಲ ಬ್ಯಾಕ್ ಪೇನು ಹುಡುಗ ಕೂತ್ಕೊಂಡು ಕೂತ್ಕೊಂಡು ನೋಡಿ ಸೊಂಟ ನೋವು ಅಂತಾನೆ ಮಂಡಿ ನೋವು ಅಂತಾನೆ ಮಂಡಿ ಮಚ್ಚೋಕ್ಕಾಗಲ್ಲ ಕಾಲು ಮಚ್ಚೋಕ್ಕಾಗಲ್ಲ ಕೆಳ ಕೂರೋಕ್ಕಾಗಲ್ಲ ಆರ್ಥರೈಟಿಸು ರೊಮಟೆಡ್ ಆರ್ಥರೈಟಿಸು ಗೋಟ್ ವಿದ್ಯಾಭ್ಯಾಸ ಮಾಡುವಾಗ ಆರೋಗ್ಯದಲ್ಲಿ ಕುಂಠಿತ ಪಾಠ ಮಾಡೋಕ್ಕಂತ ಹೋದಾಗ ಆರೋಗ್ಯದಲ್ಲಿ ಕುಂಠಿತ ಇದೇ ಇವತ್ತಿನ ಎಪಿಸೋಡಿನ ಮುಖ್ಯ ಸಂದೇಶ ಓದುವಾಗ ಆರೋಗ್ಯ ಕೆಟ್ಟೋಗಿರ್ತದೆ ಜಾಂಡಿಸ್ ಬಂತಂತೆ ಹುಡುಗನಿಗೆ ನನ್ನ ಮಗನಿಗೆ ಆಲ್ರೆಡಿ ಡಯಾಬಿಟಿಸ್ ಬಂದಿದೆ ನನ್ನ ಮಗ ನನ್ನ ಮಗಳಿಗೆ ಆಲ್ರೆಡಿ ಡಯಾಬಿಟಿಸ್ ಬಂದಿದೆ ನನ್ನ ಮಗಳಿಗೆ ಕಣ್ದೃಷ್ಟಿ ಪ್ರಾಬ್ಲಮ್ ಇದೆ ನನ್ನ ಮಗಳಿಗೆ ಮೈಗ್ರೇನ್ ಇದೆ ಮಗಳಿಗೆ ಅಸ್ತಮ ಇದೆ ಓದೋಕ್ಕಾಗ್ತಿಲ್ಲ ಅವಳಿಗೆ ಏನಾದ್ರು ಓದೋಂಗೆ ಓದೋ ತನಕ ಚೆನ್ನಾಗಿ ಏನೋ ಒಂದು ಮುದ್ರೆ ಹೇಳಿ ಮಂತ್ರ ಹೇಳಿ ಅಂತೇಳಿ ನಾನು ಭಾಳ ಜನ ಬರ್ತಾರೆ ಓದುವಾಗ ಮಕ್ಕಳಲ್ಲಿ ಆರೋಗ್ಯ ಕೆಟ್ಟೋಗಿದೆ ಆರೋಗ್ಯ ದೃಷ್ಟಿಯಿಂದ ಓದೋಕ್ಕಾಗ್ತಿಲ್ಲ ಅದು ಓದೋಕ್ಕೆ ಆಸೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಏನು ಅಸ್ತಮ ಅಂತ ಏನೇನೋ ಸಮಸ್ಯೆ ದೇಹದಲ್ಲಿ ರೋಗಗಳು ಇದೇ ರೀತಿ ಲೆಕ್ಚರರ್ಗೂ ಕೂಡ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳಿದೆ ಮೊನ್ನೆ ಯಾರೋ ಒಬ್ಬರು ಮೆಡಿಕಲ್ ಪ್ರೊಫೆಸರ್ ಒಬ್ಬರು ಬಂದಿದ್ದರು ಅಪಾಯಿಂಟ್ಮೆಂಟ್ ತೊಗೊಂಡು ಅವರು ತುಂಬ ಚೆನ್ನಾಗಿ ಐಸಿಯುನ ಗಂಟುಗಟ್ಟಲೆ ನಿಂತ್ಕೋತಾರಂತೆ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಪಾಠ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಅವ್ರಿಗೇನೋ ಬ್ಯಾಕ್ ಪೇನ್ ಅಂತೆ ಆಮೇಲೆ ಅವರೆಲ್ಲ ಅವರೇ ಡಾಕ್ಟರ್ ಆಗಿದ್ದು ಆರ್ಥೋಪೆಡಿಕ್ ತೋಗಿದ್ದಾರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದಾರೆ ಇ ಸಿ ಜಿ ಆಗಿದೆ ಬಿ ಪಿ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ರಿಪೋರ್ಟ್ ತೊಗೊಂಡು ಬಂದಿದ್ದರು ಏನು ಹಂಗೆ ಅರ್ಥ ನಾನು ಡಾಕ್ಟರ್ ಆಗಿದ್ದೆ ನನಗೆ ಇದು ಅರ್ಥ ಆಗ್ತಿಲ್ಲ ಏನಾಗಿದೆ ಅಂತಂದಾಗ ಕೆಲವು ಎಲ್ಲೋ ಒಂದು ಕಡೆ ಮಾಟವಂತ ಪ್ರಯೋಗ ಆಗಿದೆ ಈ ರೀತಿ ಟೀಚರ್ಸಲ್ಲೂ ಆರೋಗ್ಯದ ಪ್ರಾಬ್ಲಮ್ ಇದೆ ವಿದ್ಯಾರ್ಥಿಗಳಲ್ಲೂ ಆರೋಗ್ಯದ ಸಮಸ್ಯೆಗಳಿದೆ ಇವರ ಗೊಂದಲವನ್ನು ವಿದ್ಯಾರ್ಥಿಗಳು ಸಕ್ಸಸ್ಫುಲ್ಲಾಗಿ ಅವರು ಡಿಗ್ರಿ ಆಗಬೇಕು ಚೆನ್ನಾಗಿ ಓದಬೇಕು ಆರೋಗ್ಯ ಬೇಕು ವಿದ್ಯಾಭ್ಯಾಸ ಮಾಡಲಿಕ್ಕೆ ಲೆಕ್ಚರರ್ಸು ಕೂಡ ಪ್ರೊಫೆಸರ್ಸ್ ಆಗಿರ್ಬೋದು ಸ್ಕೂಲ್ ಟೀಚರ್ ಆಗಿರ್ಬೋದು ಮನೇಲಿ ಟ್ಯೂಷನ್ ಮಾಡೋರು ಆಗಿರ್ಬೋದು ಯಾರೇ ಆಗಿರಲಿ ಅವ್ರಿಗೆ ಒಳ್ಳೆ ಆರೋಗ್ಯ ಇರಬೇಕು ಟೀಚರ್ಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅದೇ ದೊಡ್ಡ ಮನಸ್ಸಲ್ಲೋದೆ ಏನ್ರಿ ಆ ಲೆಕ್ಚರ್ ರೋಗಿಷ್ಟ ಕ್ಲಾಸಲ್ಲೆಲ್ಲ ಬರೀ ರೋಗ ರೋಗ ಅವ್ರಿಗೆ ಬಂದು ಪಾಠ ಮಾಡುವಲ್ಲೇ ನರಳ್ತಾರೆ
ಏನು ರೀ ಅವ್ರು ಯಾಕ್ರಿ ರಚ್ಚರಾದರು ಯಾಕೆ ಮೇಷ್ಟ್ರ ಆಗಬೇಕು ಇವರೆಲ್ಲ ಅಂತಾರೆ ಹುಡುಗರು. ಅದು ನೆನ್ಪಿಟ್ಕೊಂಡ್ಬಿಟ್ಟಿರ್ತಾರೆ ಸಾಯೋವರೆಗೂ. ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಆರೋಗ್ಯ ಸಮಸ್ಯೆ, ನೆಗಡಿ ಆಗ್ಬೋದು, ತಲೆನೋವು ಆಗ್ಬೋದು, ವಾಂತಿ ಬೀದಿ ಆಗ್ಬೋದು, ಜಾಂಡಿಸ್ ಆಗ್ಬೋದು, ಅಪೆಂಡಿಸಿಟಿಸ್ ಆಗ್ಬೋದು, ವಾರಗಟ್ಟಲೆ ತಿಂಗಾರ್ಗಟ್ಟಲೆ ಅಡ್ಮಿಟ್ ಆಗಿಬಿಡ್ತಾರೆ. ಇದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಇನ್ನೊಂದು ಟೀಚರ್ಸ್ಗಳಿಗೂ ಕೂಡ ಅಷ್ಟೇ, ಪಾಪ ಆಕ್ಸಿಡೆಂಟ್ ಆಗಿ ಆರೋಗ್ಯ ಕಳ್ಕೊಬೋದು, ಇಲ್ಲ ಏನೋ ಒಂದು ಫುಡ್ ಪಾಯ್ಸನ್ ಆಗ್ಬೋದು, ಇಲ್ಲ ಯಾವುದೋ ಒಂದು ವಂಶಪಾರಂಪರ್ಯದಿಂದ ಬಂದಂಥ ಅಸ್ತಮ, ಕ್ಷಯ, ಕುಷ್ಠ, ಪಿಟ್ಸು ಅಥವಾ ಸೋರಿಯಾಸಿಸ್ ಅಥವಾ ಲಕ್ವ ಈ ಥರದ್ದೆಲ್ಲ ಏನಾದರೂ ದೋಷಗಳಿದ್ದಾಗ ವಿದ್ಯಾಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು, ವಿದ್ಯಾಕ್ಷೇತ್ರದಲ್ಲಿ ಎಜುಕೇಷನ್ ಮಾಡುವಾಗ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಮುದ್ರಾಮಂತ ತಂತ್ರವನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಆರೋಗ್ಯ ದಕ್ಷಿಣಾಮೂರ್ತಿ ಅಂತ ಒಂದು ಇದೆ. ದಕ್ಷಿಣಾಮೂರ್ತಿ ಶಿವನ ಒಂದು ಪ್ರತಿರೂಪ, ಭೈರವ, ವೀರಭದ್ರ, ದಕ್ಷಿಣಾಮೂರ್ತಿ ಇದು ಶಿವನ ಇನ್ನೊಂದು ಜೀನ್ಸಿಂದ ಬಂದಂಥದ್ದು ಒಂದು ಫಾರ್ಮ್, ಒಂದು ಎನರ್ಜಿ, ಒಂದು ವೈಬ್ರೇಷನ್ ಅಂತಾರೆ. ಅದರಲ್ಲಿ ದಕ್ಷಿಣಾಮೂರ್ತಿಯವ್ರನ್ನ ಧ್ಯಾನ ಮಾಡೋದ್ರಿಂದ ಎಜುಕೇಷನಲ್ಲಿ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರದೆ ಕಂಪ್ಲೀಟ್ ಮಾಡಿ ಡಿಗ್ರಿ ಮಾಡ್ಬೋದು. ನಾವು ಟೀಚಿಂಗ್ ಮಾಡೋ ತನಕ ಎಷ್ಟು ದಿವಸ ನಾವು ಟೀಚಿಂಗನ್ನು ಪ್ರೊಫೆಷನಲ್ಲಿ ಇರ್ತೀವಿ, ರಿಟೈರ್ಡ್ ಆಗೋವರೆಗೂ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಬಾರ್ದು ಅನ್ನೋದಾಗಿದ್ದರೆ ಲೆಕ್ಚರರ್ಸು, ಪ್ರೊಫೆಸರ್ಸು, ಟೀಚರ್ಸ್ಗಳು ಯಾರೇ ಆಗಿದ್ದರೂ ಕೂಡ ಅವರು ಈ ಒಂದು ಮುದ್ರಾಮಂತ ತಂತ್ರವನ್ನು ಮಾಡಬೇಕು ಅಂತ ಹೇಳಿದೆ. ಆರೋಗ್ಯ ದಕ್ಷಿಣಾಮೂರ್ತಿ, ಕೀರ್ತಿ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ಜ್ಞಾನ ದಕ್ಷಿಣಾಮೂರ್ತಿ, ನಾಲ್ಕನೇದು ಆರೋಗ್ಯ ದಕ್ಷಿಣಾಮೂರ್ತಿ ಅಂತೇಳಿ ಅದಕ್ಕೆ ಒಂದು ಮುದ್ರಾ ಇದೆ ದಕ್ಷಿಣಾಮೂರ್ತಿದು. ಎಡಗೈನಲ್ಲಿ ಅಭಯಹಸ್ತ ಅಂತ, ಅಭಯಹಸ್ತ ಅಂದರೆ ಇದು ಆಶೀರ್ವಾದ ಮುದ್ರೆ, ಪತಾಕಹಸ್ತ ಅಂತಲೂ ಕರೀತಾರೆ. ಇದನ್ನು ಒಕ್ಕಲು ಮುಂದೆ ಇಟ್ಕೊಂಡು ಬಲಗೈನಲ್ಲಿ ಶಿಖರ ಮುದ್ರಾ, ಹೆಬ್ಬೆಟ್ಟು ಶುಕ್ರ ಸ್ಟೇಟ್ ಆಕಾಶ ನೋಡಬೇಕು, ಊರ್ಧ್ವಮುಖವಾಗಿರಬೇಕು ಹೆಬ್ಬೆಟ್ಟು. ಈಗ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಈ ಮುದ್ರೆ, ಮುದ್ರಾ ಫಿಸಿಯೋಥೆರಪಿ, ಬಾಡಿ ಮೈಂಡ್ ಸೋಲ್ನಲ್ಲಿರೋ ನೆಗೆಟಿವ್ ಎನರ್ಜಿ ತೆಗೆಯುತ್ತೆ. ಮಂತ್ರ ಆತ್ಮದಲ್ಲಿರೋ ಶಾಪ ಪಾಪಗಳನ್ನ ತೆಗೆಯುತ್ತೆ. ಹೀಗೆ ಕಣ್ಣು ಮುಚ್ಕೊಂಡು ಅರ್ಧ ಗಂಟೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಓಂ ರಂ ಶಿಂ ಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ, ಓಂ ರಂ ಶಿಂ ಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ, ಓಂ ರಂ ಶಿಂ ಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ, ಓಂ ರಂ ಶಿಂ ಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ ಅನ್ನೋ ಮಂತ್ರನ ದಿನ ಅರ್ಧ ಗಂಟೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಟೀಚರ್ಸು, ಸ್ಟೂಡೆಂಟ್ಸ್ಗಳು, ಉಪನ್ಯಾಸಕರು ಮತ್ತು ಸ್ಟೂಡೆಂಟ್ಸ್ಗಳು ಇಬ್ಬರು ಕೂತ್ಕೊಂಡು ಇದನ್ನು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ದಿನ ಮನೆಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ದಕ್ಷಿಣಾಮೂರ್ತಿಯವರು ವಿದ್ಯಾಕ್ಷೇತ್ರದಲ್ಲಿ ಮಾಡುವಾಗ ನಿಮಗೆ ಆತ್ಮ, ಮನಸ್ಸು, ದೇಹಕ್ಕೆ ಸಂಬಂಧಪಟ್ಟಂಥ ಏನೇ ರೋಗಬಾಧೆ ಇದ್ದರೂ ಕೂಡ ನಿವಾರಣೆ ಮಾಡ್ತಾರೆ ಅಂತೇಳಿ ದಕ್ಷಿಣಾಮೂರ್ತಿ ತಂತ್ರ ಸಾಲಿ ಈ ಮಂತ್ರ ಬರ್ತದೆ. ಒಂದು ಇದು ಮುದ್ರಾಯಿತು, ಮಂತ್ರ ಆಯಿತು, ತಂತ್ರ ಏನು ಮಾಡಬೇಕು? ತಂತ್ರನ ಭಾಳ ವಿಶೇಷವಾಗಿ ಈ ಗರಕೆ, ಗರಕೆ ಗೊತ್ತಲ್ಲ, ಗರಕೆ ಫುಟ್ಪಾತಲ್ಲಿ, ಹೊಲ ಗದ್ದೆಗಳಲ್ಲಿ, ಪಾರ್ಕಲ್ಲಿ, ಅಲ್ಲಿ ರಸ್ತೆಯಲ್ಲೆಲ್ಲ ಬೆಳೆದಿರ್ತದೆ. ಶುದ್ಧವಾದಂಥ ಗರಕೆ, ಒಳ್ಳೆ ಜಾಗದ ಬೆಳೆದು ಗರಕೆನ ತೊಗೊಂಬಂದ್ಬಿಟ್ಟು ಆ ಗರಕೆನ ಒಂದು ಹಿಡಿ ತಂದು ಕ್ಲೀನಾಗೆ ಎಲ್ಲ ತೊಳೆದು ಕೈಲಿಟ್ಕೋಬೇಕು. ಕೈಲಿಟ್ಕೊಂಡು ಈ ಮಂತ್ರ ಹೇಳಿ, 21 ಸಲ ಮಂತ್ರ ಹೇಳಿ ಇದನ್ನು ಗಣಪತಿ ಅಥವಾ ದಕ್ಷಿಣಾಮೂರ್ತಿ ಫೋಟೋ ಮುಂದೆ ಮನೇಲಿ ಹಾಕಬೇಕು. ಅಕಸ್ಮಾತ್ ನಿಮ್ಮ ಊರಲ್ಲಿ, ನಿಮ್ಮ ಮನೆ ಹತ್ರ ಈಶ್ವರ ದೇವಸ್ಥಾನ, ಹಳೇ ಈಶ್ವರ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ದೇವರನ್ನ, ದಕ್ಷಿಣಾಮೂರ್ತಿ ಅಂತೇಳಿ. ಉದಾಹರಣೆಗೆ ಹತ್ತಿರದಲ್ಲಿದೆ ಅಂತಲೇ ನಂಜನಗೂಡಲ್ಲಿ, ನಂಜನಗೂಡಿನಲ್ಲಿ ದಕ್ಷಿಣಾಮೂರ್ತಿ ದಕ್ಷಿಣಕ್ಕೆ ಇಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಅಲ್ಲಿ ಹೋಗ್ಬಿಟ್ಟು ನೀವು ಈ ರಾಮೇಶ್ವರದಲ್ಲಿದೆ, ಎಲ್ಲೆಲ್ಲಿ ಶಿವನ ದೇವಸ್ಥಾನ ಹಳೆದಿದೆಯೋ ಅಲ್ಲೆಲ್ಲ ದಕ್ಷಿಣಾಮೂರ್ತಿ ಇಟ್ಟಿರ್ತಾರೆ. ಯಾಕೆಂದರೆ ಕೈಲಾಸಲ್ಲಿ ವಿದ್ಯೆಗೆ ಅಧಿಪತಿ ದಕ್ಷಿಣಾಮೂರ್ತಿ, ಕೈಲಾಸ ಅನ್ನೋ ಒಂದು ಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಸರಸ್ವತಿ, ವಿಷ್ಣು ಲೋಕದಲ್ಲಿ ವಿದ್ಯಾಲಕ್ಷ್ಮಿ,
ಇವರೆಲ್ಲರಿಗೂ ಮೇಲೆ ಬಾಸು ಗಣಪತಿ ಅಂತ ಹೇಳ್ತಾರೆ. ಅದರಿಂದ ಈ ಗರ್ಕೆನಲ್ಲಿ ಈ ಮಂತ್ರ ಹೇಳಿಬಿಟ್ಟು ಓಂ ರಂ ಸಿಂಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ. ಓಂ ರಂ ಸಿಂಹಂ ಓಂ ದಕ್ಷಿಣಾಮೂರ್ತಿ ಆರೋಗ್ಯಂ ಐಶ್ವರ್ಯಂ ಜ್ಞಾನಂ ದೇಹಿ ದೇಹಿ ಸ್ವಾಹ ಅಂತ ಒಂದು ಅರ್ಧ ಗಂಟೆ ಹೇಳಿಬಿಟ್ಟು ಆ ಗರ್ಕೆನ ದಕ್ಷಿಣಾಮೂರ್ತಿ ಪಾದದ ಮೇಲೆ ಇಟ್ಬಿಡ್ಬೇಕಂತೆ ನೋಡಿ. ಗರ್ಕೆ ಕ್ಲೋರೋಫಿಲ್ ಪಿಗ್ಮೆಂಟ್ ಅದಲ್ಲಿದೆ, ಅದು ಆರೋಗ್ಯವನ್ನು ಕೊಡುತ್ತಂತೆ ನೋಡಿ. ಫೋಟೋಸಿಂಥೆಸಿಸ್ ಆದಮೇಲೆ ಸೂರ್ಯನ ಬೆಳಕು ಬಿದ್ದ ಮೇಲೆ ವೈಟಮಿನ್ ಡಿ ತ್ರೀ ಸೂರ್ಯನ ಬೆಳಕಲ್ಲಿ ಅಗಾಧವಾಗಿ ಫ್ರೀ ಆಗಿ ಸಿಗುತ್ತೆ, ಅದು ಗರ್ಕೆ ಮೇಲೆ ಬಿದ್ದಿರುತ್ತೆ. ಗರ್ಕೆ ಮೇಲೆ ಇರುವಂಥ ಗ್ರೀನ್ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲ ಅದು ಫೋಟೋಸಿಂಥೆಸಿಸ್ ಆದ ಆ ಒಂದು ಎನರ್ಜಿ ಮಂತ್ರಶಕ್ತಿ ಸೇರಿಕೊಂಡು ನಿಮ್ಮ ಆತ್ಮದಲ್ಲಿದ್ದಂಥ ಯಾವುದೋ ಕರ್ಮದ ರೋಗ, ಅಸ್ತಮ ಇರ್ಬೋದು, ಕುಷ್ಠರೋಗ, ಕ್ಷಯರೋಗ ಅಥವಾ ಏನೇ ಇದೆಯೋ ಅದೆಲ್ಲ ರೋಗವನ್ನು ತೆಗೆದುಹಾಕುತ್ತಂತೆ ಈ ಗರ್ಕೆ. ಇದನ್ನು ದಕ್ಷಿಣಾಮೂರ್ತಿ ಫೋಟೋ ಮುಂದೆ, ಗಣಪತಿ ಫೋಟೋ ಮುಂದೆ ಅಥವಾ ಗಣಪತಿ ವಿಗ್ರಹದ ಮುಂದೆ ಇನ್ಯಾವುದಿಲ್ಲ ಅಂದರೆ ದಕ್ಷಿಣಾಮೂರ್ತಿ ಪಾದದ ಮೇಲೆ ಅರ್ಪಣೆ ಮಾಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ, ಪೂರ್ವಜನ್ಮದ ಕರ್ಮ. ಆದ್ದರಿಂದ ಇದನ್ನು ನೀವು ಪೂರ್ವಜನ ಗುರುಗಳಿಗೆ ಆರೋಗ್ಯ ದೃಷ್ಟಿ ಬೈದಿದ್ದರೆ ಈ ಜನ್ಮದಲ್ಲಿ ಈ ಥರ ಆಗುತ್ತಂತೆ, ಆ ನೋವು ಈ ಜನ್ಮದಲ್ಲಿ ನಮಗೆ ಕೊಡ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗುರುಗಳಿಗೆ ಆರೋಗ್ಯದಲ್ಲಿ ಕೆಟ್ಟೋಗಿದೆ, ಆರೋಗ್ಯದ ಬಗ್ಗೆ ಟೀಕೆ ಮಾಡೋದು, ಆರೋಗ್ಯದ ಬಗ್ಗೆ ತುಂಬ ಅವಹೇಳನ ಮಾಡೋದು ಮಾಡಿದ್ರೆ ಈ ಕರ್ಮಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ಇದನ್ನು ಮಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆರೋಗ್ಯ ದಕ್ಷಿಣಾಮೂರ್ತಿಯನ್ನು ಗುರುಮುಖೇನ ಇದನ್ನು ಕಳ್ಕೊಳ್ಬೇಕು. ದಕ್ಷಿಣಾಮೂರ್ತಿ ಒಂದು ಗುರುಗ್ರಹ, ಆದ್ದರಿಂದ ಇದನ್ನು ಮಾಡಿ ಅಂತ ಹೇಳ್ತಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲು, ಇನ್ನೊಂದು SSPK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲು, ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳ ಜನ ಫೋನ್ ಮಾಡ್ತಿದ್ರು, ಪತ್ರಗಳು ಬರುತ್ತಿದ್ರು, ಅದರ ಅವಶ್ಯಕತೆ ಏನಿಲ್ಲ. ಈ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmishrinivas.in ಅಂತ, ಅದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು, ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ, ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ. ಆಮೇಲೆ ಯಾವ್ದಾದ್ರು ಈ ಕ್ಷಯರೋಗ, ಲಕ್ವ, ಪಿಟ್ಸ್ ಅಂತೆ, ಕ್ಯಾನ್ಸರ್ ಅಂತೆ, ಏನೋ ಕ್ರೋನಿಕ್ ಡಿಸೀಸಸ್ ಯಾವುದು ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಆ ಮೆಡಿಕಲ್ ರಿಪೋರ್ಟ್ಸ್ ನೀವು ತೊಗೊಂಡು ಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಮೂಲಕ ಅದಕ್ಕೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.